नमस्कार वीक्षकरे, ಕೆಲವೇ ದಿನಗಳಲ್ಲಿ ಗುಜರಾತಿಗೆ ವಿಧಾನಸಭೆ ಚುನಾವಣೆ ಘೋಷಣೆ ಆಗುತ್ತೆ. ಅದರ ನಡುವೆ ಇವತ್ತು ಗುಜರಾತ್ನ ಆನಂದ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಆಡಿರುವಂತ ಒಂದು ಮಾತು, ವಿಶೇಷವಾಗಿ ಕಾಂಗ್ರೆಸ್ನ ರಣತಂತ್ರದ ಬಗ್ಗೆ ಪ್ರಧಾನಿ ಮೋದಿ ಅವರು ತಮ್ಮದೇ ತವರು ರಾಜ್ಯದಲ್ಲಿ ಆಡಿರುವಂತ ಒಂದು ಮಾತು ತುಂಬಾ 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 ಮುಖ್ಯ. ಆನಂದ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಭಾಷಣದ ವೇಳೆ ಗುಜರಾತ್ ಬಗ್ಗೆ ಹೇಳ್ತಾರೆ, ಅವರು ಗುಜರಾತ್ನ ಕಾಂಗ್ರೆಸ್ ಬಗ್ಗೆ ಹೇಳ್ತಾರೆ. ಗುಜರಾತ್ನಲ್ಲಿ ಕಾಂಗ್ರೆಸ್ ಇನ್ಆಕ್ಟಿವ್ ಆಗಿರಬಹುದು, ಆದರೆ ಅವರು ಸೈಲೆಂಟ್ ಆಗಿ ಹಳ್ಳಿ ಹಳ್ಳಿಗಳಲ್ಲಿ ಚುನಾವಣಾ ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಬಿಜೆಪಿಯ ವಿರುದ್ಧವಾಗಿ ಓಟ್ ಹಾಕಬೇಕು ಅಂತೇಳಿ ಜನಾಭಿಪ್ರಾಯ ಮೂಡಿಸ್ತಾ ಇದ್ದಾರೆ. ಯಾರಿಗೂ ಗೊತ್ತೇ ಆಗದ ಹಾಗೆ ಸೈಲೆಂಟ್ ಆಗಿ ಮೌನವಾಗಿ ಕಾಂಗ್ರೆಸ್ ತನ್ನ ಚುನಾವಣಾ ಪ್ರಚಾರವನ್ನು ಮಾಡ್ತಾ ಇದೆ. ಪ್ರೆಸ್ ಕಾನ್ಫರೆನ್ಸ್ ಇಲ್ಲ, ದೊಡ್ಡ ದೊಡ್ಡ ಬಹಿರಂಗ ಸಮಾವೇಶಗಳು, ಬಹಿರಂಗ ಸಮಾರಂಭಗಳಿಲ್ಲ, ಆದರೆ ಮೌನವಾಗಿ ಸೈಲೆಂಟ್ ಆಗಿ ಥಂಡಿ ಈ ಪದವನ್ನು ಬಳಸ್ತಾರೆ ನರೇಂದ್ರ ಮೋದಿಯವರು. ಥಂಡಿಯಾಗಿ ತಣ್ಣಗೆ ಏನು ಅಬ್ಬರಗಳೇ ಇಲ್ಲದೆ ಕಾಂಗ್ರೆಸ್ ಪ್ರಚಾರವನ್ನು ಮಾಡ್ತಾ ಇದೆ. ಎಚ್ಚರಿಕೆಯಿಂದ ಇರಬೇಕು ಬಿಜೆಪಿ ಕಾರ್ಯಕರ್ತರು ಅಂತೇಳಿ ಗುಜರಾತ್ನ ಆನಂದ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ತಮ್ಮದೇ ಪಕ್ಷದ ಕಾರ್ಯಕರ್ತರಿಗೆ ಎಚ್ಚರಿಕೆಯನ್ನು ಕೊಡ್ತಾರೆ. ದಿಸ್ ಇಸ್ ದ ಸ್ಟೇಟ್ ಎಲ್ಲಿ ತಮ್ಮ ತವರು ರಾಜ್ಯದಲ್ಲಿ ಸರಿಸುಮಾರು 3 ದಶಕಗಳಷ್ಟು ಕಾಲ ಗುಜರಾತ್ನಲ್ಲಿ ಸೋಲಿಲ್ಲದ ಸರದಾರ ಅಂತ ಅನಿಸಿಕೊಂಡಂತಹ ಬಿಜೆಪಿಗೆ ಹಾಗಾದರೆ ಈಗ ಶುರುವಾಗಿರುವಂತಹ ಆತಂಕ ಏನು? ಪ್ರಧಾನಿ ನರೇಂದ್ರ ಮೋದಿಯವರು ಗುಜರಾತ್ನಲ್ಲಿ ಕಾಂಗ್ರೆಸ್ ಸೈಲೆಂಟ್ ಆಗಿಯೇ ಚುನಾವಣಾ ಪ್ರಚಾರ ಮಾಡ್ತಾ ಇದೆ, ಎಚ್ಚರಿಕೆಯಿಂದ ಇರಿ ಅಂತೇಳಿ ಬಿಜೆಪಿ ಕಾರ್ಯಕರ್ತರಿಗೆ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಗುಜರಾತ್ನಲ್ಲಿ ಟಿವಿ ಮಾಧ್ಯಮಗಳಲ್ಲಿ ಕಾಣಿಸುವಂತಹ ಚುನಾವಣಾ ಅಬ್ಬರವೇ ಬೇರೆ, ಹಾಗಾದರೆ ತಳಮಟ್ಟದಲ್ಲಿ ಆಗ್ತಿರುವಂತಹ ಚಟುವಟಿಕೆಯೇ ಬೇರೆ. ಯಾಕಂತ ಹೇಳಿದ್ರೆ ಪ್ರಧಾನಿ ಮೋದಿಯವರ ಈ ಮಾತುಗಳು ತುಂಬ ತುಂಬ ಇಂಪಾರ್ಟೆಂಟ್. ಬಿಕಾಸ್ ಅವರ ಹೆಸರು ಹೇಳಿಯೇ ಈ ಬಾರಿ ಮತ್ತೆ ಗುಜರಾತ್ನಲ್ಲಿ ಬಿಜೆಪಿ ಮತ ಕೇಳ್ತಾ ಇರುವಂಥದ್ದು, ಇದು ಒಂದು ಅಂಶ. ಇನ್ನೊಂದು ವೆರಿ ವೆರಿ ಇಂಪಾರ್ಟೆಂಟ್ ಅಂಶವನ್ನು ನಿಮ್ಮ ಮುಂದೆ ಇಡಬೇಕು, ಗುಜರಾತ್ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ. ಗುಜರಾತ್ನಲ್ಲಿ ಆಮ್ ಆದ್ಮಿ ಪಾರ್ಟಿ ಪ್ರವೇಶದಿಂದ ಗುಜರಾತ್ ರಾಜಕಾರಣದಲ್ಲಿ ತ್ರಿಕೋನ ಸ್ಪರ್ಧೆ ಈ ಬಾರಿ. ಈಗ ಕಾಂಗ್ರೆಸ್ ಒಂದು ಹೊಸ ಲೆಕ್ಕಾಚಾರವನ್ನು ಶುರು ಮಾಡಿದೆ. ಕಾಂಗ್ರೆಸ್ನ ಹೊಸ ಲೆಕ್ಕಾಚಾರ ಏನು ಅಂತ ಹೇಳಿದ್ರೆ, ಗುಜರಾತ್ನಲ್ಲಿ ಆಮ್ ಆದ್ಮಿ ಪಾರ್ಟಿ ಪ್ರವೇಶದಿಂದ ನಷ್ಟ ಕಾಂಗ್ರೆಸ್ಗೆ ಆಗಲ್ಲ, ಬದಲಿಗೆ ಆ ನಷ್ಟ ಬಿಜೆಪಿಗೆ ಆಗತ್ತೆ, ಕಾಂಗ್ರೆಸ್ಗೆ ಲಾಭ ಆಗತ್ತೆ ಅಂತೇಳಿ. ಗುಜರಾತ್ನ ಲೆಕ್ಕಾಚಾರ ಏನು, ಗುಜರಾತ್ನಲ್ಲಿ ಕಾಂಗ್ರೆಸ್ನ ಲೆಕ್ಕಾಚಾರ ಏನು ಅಂತ ಹೇಳಿದ್ರೆ, ನಗರ ಮತ್ತು ಅರೆನಗರ ಭಾಗದಲ್ಲಿ ಬಿಜೆಪಿಯ ಮತಗಳಿಗೆ ಆಮ್ ಆದ್ಮಿ ಪಾರ್ಟಿ ಘಾಸಿಯನ್ನು ಉಂಟು ಮಾಡುತ್ತೆ, ಆ ಮತಗಳನ್ನು ಆಮ್ ಆದ್ಮಿ ಪಾರ್ಟಿ ಕಿತ್ಕೊಳ್ಳುತ್ತೆ ಅಂತ. ಬಿಜೆಪಿಯ ಮತಗಳನ್ನು ಆಮ್ ಆದ್ಮಿ ಪಾರ್ಟಿ ಕಿತ್ಕೊಳ್ಳುತ್ತೆ, ಅಂದರೆ ಕಾಂಗ್ರೆಸ್ನ ಮತಗಳಿಗೆ ಯಾವುದೇ ತೊಡಕಾಗಲ್ಲ, ಯಾವುದೇ ತೊಂದರೆ ಆಗಲ್ಲ ಎನ್ನುವಂಥದ್ದು ಲೆಕ್ಕಾಚಾರ. ಗುಜರಾತ್ನ ಕಾಂಗ್ರೆಸ್ ನಾಯಕರ ಲೆಕ್ಕಾಚಾರದ ಪ್ರಕಾರ 30 ವರ್ಷಗಳಲ್ಲಿ ನಗರ ಮತ್ತು ಅರೆನಗರ ಭಾಗದ ಸುಮಾರು 66 ಸೀಟುಗಳಲ್ಲಿ ಕಾಂಗ್ರೆಸ್ ರಾಜ್ಕೋಟ್ನಲ್ಲಿ 2 ಬಾರಿ ಗೆದ್ದಿದ್ದು ಬಿಟ್ಟರೆ ಉಳಿದಂತೆ ಕಾಂಗ್ರೆಸ್ ನಗರ ಮತ್ತು ಅರೆನಗರ ಭಾಗದಲ್ಲಿ ಸೀಟುಗಳನ್ನು ಗೆದ್ದಿಲ್ಲ, ರಾಜ್ಕೋಟ್ನಲ್ಲಿ 2 ಬಾರಿ ಬಿಟ್ಟರೆ. ಈಗ ಏನು ಲೆಕ್ಕಾಚಾರ ಇವ್ರದ್ದು, ಆಮ್ ಆದ್ಮಿ ಪಾರ್ಟಿ ಪ್ರವೇಶದಿಂದ ಬಿಜೆಪಿಯ ಮತಗಳು ಡಿವೈಡ್ ಆಗ್ತವೆ, ಬಿಜೆಪಿಯ ಮತಗಳೇ ಡಿವೈಡ್ ಆಗೋದ್ರಿಂದ ಬಿಜೆಪಿಗೆ ನಷ್ಟ ಆಗುತ್ತೆ, ಕಾಂಗ್ರೆಸ್ನ ನಿಷ್ಠ ಮತಗಳು ಕಾಂಗ್ರೆಸ್ನಲ್ಲೇ ಉಳಿದುಕೊಳ್ಳೋದ್ರಿಂದ ಕಾಂಗ್ರೆಸ್ಗೆ ಏನೂ ನಷ್ಟ ಆಗಲ್ಲ ಎನ್ನುವಂಥದ್ದು ಕಾಂಗ್ರೆಸ್ನವರ ಲೆಕ್ಕಾಚಾರ. ಇದರ ಜೊತೆಗೆ ಗ್ರಾಮೀಣ ಗುಜರಾತ್ನಲ್ಲಿ ಕಾಂಗ್ರೆಸ್ ಇನ್ನೂ ಕೂಡ ಸ್ಟ್ರಾಂಗ್ ಹೋಲ್ಡ್ ಅನ್ನು ಹೊಂದಿದೆ. ಈ ಮಾತು ನಿಜ ಆ್ಯಕ್ಚುಲಿ. ಯಾಕಂತ ಹೇಳಿದ್ರೆ 2017 ಚುನಾವಣೆಗಳು ಕೂಡ ದೊಡ್ಡ ಪ್ರಮಾಣದಲ್ಲಿ ಬಿಜೆಪಿಗೆ ನಷ್ಟ ಉಂಟಾಗಿದ್ದು, ಕಾಂಗ್ರೆಸ್ಗೆ ಲಾಭ ಆಗಿದ್ದು ಗ್ರಾಮೀಣ ಭಾಗದ ಗುಜರಾತ್ನಲ್ಲೇ. ಹೀಗಾಗಿ ಕಾಂಗ್ರೆಸ್ನವರ ಲೆಕ್ಕಾಚಾರ ಏನು ಅಂತ ಹೇಳಿದ್ರೆ, ಕಳೆದ ಬಾರಿ 78 ಸೀಟುಗಳು, ಒನ್ ಆಫ್ ದಿ ಬೆಸ್ಟ್ ಪರ್ಫಾರ್ಮೆನ್ಸ್ ಗುಜರಾತ್ನಲ್ಲಿ ಕಾಂಗ್ರೆಸ್ ಇದ್ದು 2017, ಆ 78 ಸೀಟುಗಳಲ್ಲಿ ಬಹುತೇಕ ಸೀಟುಗಳೆಲ್ಲವೂ ಕೂಡ ಬಂದಿದ್ದು ಗ್ರಾಮೀಣ ಭಾಗದಲ್ಲಿ. ಗ್ರಾಮೀಣ ಭಾಗದಲ್ಲಿ ಆಮ್ ಆದ್ಮಿ ಪಾರ್ಟಿ ಎಂಟ್ರಿ ಕೊಟ್ಟಿಲ್ಲ,
ಅದರ ಹಿಡಿತ ಇಲ್ಲ ಗ್ರಾಮೀಣ ಭಾಗದಲ್ಲಿ. ಹೀಗಾಗಿ ಕಾಂಗ್ರೆಸ್ಗೆ ಗ್ರಾಮೀಣ ಭಾಗದಲ್ಲಿ ತನ್ನ ನೆಲೆಯನ್ನು ವಿಸ್ತರಿಸಿಕೊಳ್ಳಲಿಕ್ಕೆ ಇನ್ನಷ್ಟು ಅವಕಾಶ ಇದೆ ಅಂತ ಹೇಳಿದ್ರೆ ಬಿಜೆಪಿ ಆಂಟಿ ಇನ್ಕಂಬೆನ್ಸಿ ಓಟುಗಳು ಆಮ್ ಆದ್ಮಿ ಪಾರ್ಟಿಗೆ ಹೋಗಲ್ಲ, ನಮಗೆ ಬರ್ತವೆ. ಹೀಗಾಗಿ ಕಾಂಗ್ರೆಸ್ ಗ್ರಾಮೀಣ ಭಾಗದಲ್ಲಿ ಗಟ್ಟಿಯಾಗಿರುತ್ತೆ. ನಗರ ಭಾಗದಲ್ಲಿ ಬಿಜೆಪಿಯ ಮತಗಳನ್ನು ಆಮ್ ಆದ್ಮಿ ಪಾರ್ಟಿ ಡಿವೈಡ್ ಮಾಡೋದ್ರಿಂದ ಮತ್ತೆ ಕಾಂಗ್ರೆಸ್ನ ಮತಗಳಿಗೆ ಯಾವುದೇ ನಷ್ಟ ಆಗದೇ ಇರೋದ್ರಿಂದ, ಬಿಕಾಸ್ ಇವ್ರ ಲೆಕ್ಕಾಚಾರದ ಪ್ರಕಾರ ಬಿಜೆಪಿಯ ಮತಗಳನ್ನಷ್ಟೇ ಆಮ್ ಆದ್ಮಿ ಪಾರ್ಟಿ ತಿನ್ನುತ್ತೆ ಅಂತೇಳಿ, ಹಾಗಾಗಿ ಕಾಂಗ್ರೆಸ್ಗೆ ಲಾಭ ಆಗುತ್ತೆ ಅರೆನಗರ ಮತ್ತು ನಗರ ಭಾಗದಲ್ಲೂ ಅಂತೇಳಿ. ಸೊ ಕಾಂಗ್ರೆಸ್ 125 ಸೀಟುಗಳ ಟಾರ್ಗೆಟ್ನೊಂದಿಗೆ ಈ ಬಾರಿ ಕೆಲಸ ಮಾಡ್ತಾ ಇದೆ. ಆರಂಭದಲ್ಲೇ ಹೇಳಿದೆ, ಗುಜರಾತ್ನಲ್ಲಿ ಮೋದಿ ಅವರು ಕಾಂಗ್ರೆಸ್ ಬಗ್ಗೆ ಏನು ಹೇಳಿದ್ರು ಅಂತ ದೊಡ್ಡ ದೊಡ್ಡ ಸುದ್ದಿ ಆ್ಯಕ್ಚುಲಿ. ಇದು ಒಬ್ಬ ಪೊಲಿಟಿಕಲ್ ಬಿಗ್ ಪೊಲಿಟಿಕಲ್ ರೈವಲ್ರಿಯಿಂದ ಇನ್ನೊಂದು ಪಕ್ಷದ ಚುನಾವಣಾ ರಣತಂತ್ರದ ಬಗ್ಗೆ ಈ ಪರಿಪ್ರಮಾಣದ ಮೆಚ್ಚು, ವಿಶೇಷವಾಗಿ ಮೋದಿ ಅವರಿಂದ ಕಾಂಗ್ರೆಸ್ನ ಅವರು ಹೇಳ್ತಾರೆ ಹೊಸ ತಂತ್ರವನ್ನು ಅಳವಡಿಸ್ಕೊಂಡಿದ್ದಾರೆ ಅಂತ ಅನಿಸ್ತಾ ಇದೆ ಕಾಂಗ್ರೆಸ್ನವರು ನನಗೆ ಅಂಥೇಳಿ ಮೋದಿಯವರೇ ಹೇಳುವಂಥದ್ದು. ಥಂಡಿ ಹೊಸ ಸ್ಟ್ರಾಟಜಿ ಮಾಡಿದ್ದಾರೆ ಕಾಂಗ್ರೆಸ್ನವರು. ಪ್ರಚಾರಗಳಿಲ್ಲ, ಚುನಾವಣಾ ಸಭೆಗಳಿಲ್ಲ, ಪ್ರೆಸ್ ಕಾನ್ಫರೆನ್ಸ್ ಇಲ್ಲ, ಏನಿಲ್ಲ, ಗೊತ್ತೇ ಆಗಲ್ಲ ಕಾಂಗ್ರೆಸ್ ಗುಜರಾತ್ನಲ್ಲಿ ಇದೆಯೋ ಇಲ್ವೋ ಅನ್ನುವ ಲೆವೆಲ್ಗಿದ್ದಾರೆ. ಆದರೆ ಹಳ್ಳಿಗಳಲ್ಲಿ ಕಾಂಗ್ರೆಸ್ಸು ಬಿ ಜೆ ಪಿಗೆ ಓಟ್ ಹಾಕ್ಬೇಡಿ ಅಂತೇಳಿ ದೊಡ್ಡ ಮಟ್ಟದಲ್ಲಿ ಪ್ರಚಾರ ಮಾಡ್ತಿದ್ದೆ ಜೋಪಾನ ಅಂತೇಳಿ. ಸೊ ತುಂಬ ಇಂಟ್ರೆಸ್ಟಿಂಗ್ ಸ್ಟೇಟ್ಮೆಂಟ್ ಮೋದಿಯವರಿಂದ ಮತ್ತು ಕಾಂಗ್ರೆಸ್ನವರು ಈ ಲೆಕ್ಕಾಚಾರ ನೋಡೋಣ ಏನೆಲ್ಲ ಆಗುತ್ತೆ ಅಂತೇಳಿ.